ಬ್ರಿಟಿಷರೊಡನೆ ಹೋರಾಟಕ್ಕಿಳಿಯಲು ಹಿಂಜರಿದು ನಿಂತಿದ್ದ ಸೈನಿಕರಿಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪ್ರೋತ್ಸಾಹವನ್ನು ತುಂಬುತ್ತಾಳೆ. ಖಡ್ಗ ಕೈಬಿಟ್ಟು ನಿಂತಿದ್ದ ಸೈನಿಕರಿಗೆ ಬ್ರಿಟಿಷರೊಡನೆ ಹೋರಾಡಿ ಮಾಡಿದ ರಾಯಲ ಸೀಮನಾಡಿನ ನಾಯಕನ ಕತೆ ಹೇಳಲು ಶುರು ಮಾಡ್ತಾಳೆ. ಆ ಕೆಚ್ಚೆದೆಯ ವೀರನ ಕತೆ ಅಲ್ಲಿಂದ ಶುರುವಾಗುತ್ತೆ. ಅವನೇ ಸೈರಾ ನರಸಿಂಹರೆಡ್ಡಿ. ಆತನ ಬಾಯಲ್ಲಿ ಮಾತನಾಡುವುದಕ್ಕಿಂತ ಕತ್ತಿಯಲ್ಲಿ ಪ್ರತ್ಯುತ್ತರ ನೀಡುವುದೇ ಹೆಚ್ಚು. ಅದು 1847 ಸಮಯ, ಸ್ವಾತಂತ್ರ್ಯ ಸಂಗ್ರಾಮ, ಸಿಪಾಯಿ ದಂಗೆ ಅಂತಲೇ ಕರೆಸಿಕೊಳ್ಳುವ 1857 ಹೋರಾಟಕ್ಕೂ ಮುನ್ನ ದಕ್ಷಿಣ ಭಾರತದ ರಾಯಲಸೀಮಾ ಪ್ರಾಂತ್ಯದಲ್ಲಿ ನಡೆದ ನೈಜ ಘಟನೆ. ಆ ಹೋರಾಟವನ್ನೇ ನಿರ್ದೇಶಕ ಸುರೇಂದರ್ ರೆಡ್ಡಿ ಸಿನಿಮೀಯವಾಗಿ ಸೈರಾ ಚಿತ್ರದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ವಾಸ್ತವದ ಜೊತೆಗೆ ಕೆಲವೊಂದಿಷ್ಟು ಕಾಲ್ಪನಿಕ ಮತ್ತು ಕಮರ್ಷಿಯಲ್ ಅಂಶಗಳನ್ನ ಬೆರೆಸಿ ಹದವಾದ ಚಿತ್ರ ಸಿದ್ಧಪಡಿಸಿದ್ದಾರೆ. ಇಲ್ಲಿ ಅಬ್ಬರಿಸುವ ಸಾಹಸ ದೃಶ್ಯಗಳಿಗೆ ಏನು ಕೊರತೆ ಇಲ್ಲ. ಸ್ವಾತಂತ್ರ್ಯ ಪೂರ್ವದ ಕತೆಗೆ ಸರಿಹೊಂದುವ ಅದ್ಧೂರಿ ಸೆಟ್ಗಳು ಮತ್ತಷ್ಟು ಮನಮೋಹಕ. ಹಾಗಾದ್ರೆ ಚಿತ್ರದ ಕತೆ ಏನು? ಬ್ರಿಟಿಷರ ಸುಂಕ ಪದ್ಧತಿ, ಪ್ರಾಂತ ಸ್ವಾಧೀನದ ವಿರುದ್ಧ ತೊಡೆ ತಟ್ಟಿ ನಿಂತ ವೀರನ ಕತೆ ಇದು. ಕೊನೆಗೆ ಆ ಹೋರಾಟಗಾರನ ಸಾವು ನಿಶ್ಚಿತ ಅನಿಸಿದರೂ ಆತನ ಗಟ್ಟಿತನ, ಆತನ ಆಕ್ರಮಣಶೀಲತೆ, ದೇಶಾಭಿಮಾನವನ್ನ ಇಡೀ ಸಿನಿಮಾದಲ್ಲಿ ಭರ್ತಿಯಾಗಿ ತುಂಬಲಾಗಿದೆ. ಕತೆಯ ಎಳೆ ಸಣ್ಣದಿರುವುದರಿಂದ ಅದನ್ನ 2 ಗಂಟೆ 50 ನಿಮಿಷ ತೋರಿಸುವುದು ಕಷ್ಟಕರವಾದ ಕೆಲಸ. ಆದ್ರೆ ಅದನ್ನ ಅಷ್ಟೇ ಸುಲಲಿತವಾಗಿ ಹೆಣೆದ ಶ್ರಮ ನಿಜಕ್ಕೂ ಅಚ್ಚರಿ ಹುಟ್ಟಿಸುತ್ತೆ. ಇಡೀ ಸಿನಿಮಾದಲ್ಲಿ ಸಾಹಸ ಸನ್ನಿವೇಶಗಳೇ ಹೈಲೈಟ್ ಆಗಿರುವುದರಿಂದ ಯುದ್ಧ ಸನ್ನಿವೇಶಗಳು ನೈಜತೆ ಉಕ್ಕಿಸುವಷ್ಟು ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ಕಲಾ ನಿರ್ದೇಶಕರ ಕೈಚಳಕ ಹುಬ್ಬೇರಿಸುವಂತಿದೆ. ಚಿತ್ರದ ನಾಯಕನ ನರಸಿಂಹ ರೆಡ್ಡಿಯಾಗಿ 64 ಪ್ರಾಯದ ಚಿರಂಜೀವಿ ಇದರಲ್ಲಿ 30 ಹರಿಯದ ಯುವಕನಂತೆ ಕಾಣಿಸ್ತಾರೆ. ಮಾತಿನ ಅಬ್ಬರ, ಅವರ ಬಾಡಿ ಲ್ಯಾಂಗ್ವೇಜ್ ಎಲ್ಲವೂ ಪಾತ್ರಕ್ಕೆ ಹೊಂದಾಣಿಕೆ ಆಗಿದೆ. ಇತ್ತ ಕಿಚ್ಚ ಸುದೀಪ್ ಪಕ್ಕದ ಪ್ರಾಂತ್ಯದ ಅವುಕು ರಾಜ ಆಗಿ ಖದರ್ ತೋರಿಸ್ತಾರೆ. ಮೊದಲ ಭಾಗದಲ್ಲಿ ನೆಗೆಟಿವ್ ಶೇಡ್ ರೀತಿಯಲ್ಲಿ ಗೋಚರಿಸುವ ಅವರ ಪಾತ್ರ ದ್ವಿತೀಯಾರ್ಧಕ್ಕೆ ಸಂಪೂರ್ಣ ಬದಲಾಗಿರುತ್ತೆ. ನೋಡುಗ ಒಂದು ಕ್ಷಣ ನಿಬ್ಬೆರಗಾಗುವಂತಹ ಪಾತ್ರ ಸುದೀಪ್ಗೆ ಸಿಕ್ಕಿದೆ. ಅದನ್ನು ಅಷ್ಟೇ ಸೊಗಸಾಗಿ ಪೋಷಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತೆ. ಇನ್ನುಳಿದಂತೆ ರಾಜ ಪಾಂಡಿಯಾಗಿ ವಿಜಯ್ ಸೇತುಪತಿ ಕತ್ತಿ ಹಿಡಿದರು, ಕೊನೆಯ ಕ್ಷಣಕ್ಕೆ ಬಂದು ಹೋಗ್ತಾರೆ. ಪತ್ನಿಯಾಗಿ ನಯನತಾರ ನಡೆಸಿದ್ರು, ಅವರ ಪಾತ್ರಕ್ಕೆ ಸಿಗಬೇಕಾದ ಸ್ಕ್ರೀನ್ ಸ್ಪೇಸ್ ಸಿಕ್ಕಿಲ್ಲ. ನಾಟ್ಯಗಾರ್ತಿಯಾಗಿ ಪ್ರೇಯಸಿಯಾಗಿ ಎದುರಾಗುವ ತಮನ್ನಾ ಭಾಟಿಯಾ ಕೊನೆಯವರೆಗೂ ನೆನಪಲ್ಲಿ ಉಳಿತಾರೆ. ಅವರಲ್ಲಿನ ಯುದ್ಧ ಕೌಶಲ ಕಲೆಯನ್ನು ಸೈರಾದಲ್ಲಿ ನೋಡಬಹುದು. ನರಸಿಂಹನ ಗುರು ಗೋಸಾಯಿ ವೆಂಕಣ್ಣನ ಪಾತ್ರಕ್ಕೆ ಅಮಿತಾಬ್ ಬಚ್ಚನ್ ಜೀವ ತುಂಬಿದ್ದಾರೆ. ಚಿತ್ರದ ಅವಧಿಯಲ್ಲಿ ಕೊಂಚ ಕಡಿತ ಮಾಡಿ ಪೇಡದ ಕೆಲವು ದೃಶ್ಯಗಳನ್ನ ಕತ್ತರಿಸಿದರೆ ಕಥೆಯ ಓಟಕ್ಕೆ ಅಡೆತಡೆ ಆಗ್ತಿರಲಿಲ್ಲ. 2 ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತ ಚಿತ್ರ ಕಥೆಗೆ ಪೂರಕವಾಗಿದೆ. ನ್ಯೂಸ್ ಅಲರ್ಟ್ 24/7 ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆದಾಗಿ. ಜಯ ಹಿಂದ್, ಜಯ ಗಣೇಶ್. ಟೇಕ್ ಕೇರ್.